ನಾತಿಚರಾಮಿ ನಿರ್ದೇಶಕ ಮನ್ಸೋರೆ ಬಗ್ಗೆ ಸಂಚಾರಿ ವಿಜಯ್ ಹೇಳಿದ್ದೇನು ಗೊತ್ತಾ? ನಾತಿಚರಾಮಿ ಚಿತ್ರ ಇದೇ ವಾರ ತೆರೆಗೆ ಬರುತ್ತಿದೆ. ಇವತ್ತಿಗೆ ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ಪಡೆದು ಹತ್ತಾರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸುವ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದ್ದಾರೆ. ಹರಿವು ಎನ್ನುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಿನಿಮಾದ ನಿರ್ದೇಶಕರಾಗಿ ಮನ್ಸೋರೆ ಕೂಡ ಸಿನಿ ಜಗತ್ತಿಗೆ ಪರಿಚಿತರಾಗಿದ್ದಾರೆ. ಇದೇ ಸಂಚಾರಿ ವಿಜಯ್ ಮತ್ತು ಮನ್ಸೋರೆ ಪರಸ್ಪರ ಪರಿಚಯವಾಗಿದ್ದು ಹೇಗೆ ಅನ್ನುವುದರ ಕುತೂಹಲಕಾರಿ ಘಟನೆಯನ್ನ ಸ್ವತಃ ವಿಜಯ್ ಹೀಗೆ ವಿವರಿಸಿದ್ದಾರೆ. ಸುಮಾರು 6 ವರ್ಷಗಳ ಹಿಂದೆ 11/11/11 ಎನ್ನುವ ಒಂದು ಚಿತ್ರಕ್ಕೆ ಎಲ್ಲರ ಹಾಗೆ ನಾನು ಸಹ ಸರತಿಯಲ್ಲಿ ನಿಂತು ಆಡಿಷನ್ ಕೊಡೋಕೆ ಅಂತ ಹೋಗಿದ್ದೆ. ಕಾರಣಾಂತರಗಳಿಂದ ಆಯ್ಕೆ ಆಗಲಿಲ್ಲ. ಬದಲಿಗೆ ಅದೇ ಜಾಗದಲ್ಲಿ ಮತ್ತೊಂದು ಚಿತ್ರಕ್ಕೆ ಅವಕಾಶ ಸಿಕ್ತು. ಆಗ ನಾನು ನೋಡೋಕೆ ಇನ್ನೂ ಕಾಲೇಜು ಹುಡುಗನ ಹಾಗೆ ಕಾಣ್ತಿದ್ದೆ ಅಂತ ಕೆಲವರು ಹೇಳೋರು. ಅಲ್ಲಿದ್ದ ಕಾಸ್ಟಿಂಗ್ ಡೈರೆಕ್ಟರ್ 1-4 ಸಂಭಾಷಣೆ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ನಟನೆ ಮಾಡಿ ಅಂದ್ರು. ನಾನು ಕಷ್ಟಪಟ್ಟು ಕಲಿತು ಅವರ ಮುಂದೆ ಮಾಡಿ ತೋರಿಸಿ ಏನು ಹೇಳ್ತಾರೋ ಅಂತ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಕೂತಿದ್ದೆ. ಇವರು ಒಳಗಡೆ ಏನೇನೋ ಲೆಕ್ಕಾಚಾರ ಹಾಕಿ ಬಂದವರೆ, ನೋಡಿ ವಿಜಯ್, ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ, ನೀವು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ, ಮಾಡ್ತೀರಾ ಅಂದ್ರು. ಮೊದಲೇ ಯಾವ್ದಾದ್ರೂ ಒಂದ್ ಪಾತ್ರ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದವನ್ಗೆ ಸ್ವರ್ಗನೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿ ಹಿಂದೆ ಮುಂದೆ ನೋಡ್ದೇನೆ ಅಂತೆ. ಅವರು ಕತೆ ಹೇಳ್ತಾ ಇದ್ರಲ್ಲಿ ನೀವು ಮಾಡಬೇಕಾಗಿರೋದು ಉತ್ತರ ಕರ್ನಾಟಕದಲ್ಲಿನ ಬಡ ಕುಟುಂಬದ ರೈತ, ಅದರಲ್ಲೂ 7 ವರ್ಷದ ಮಗುವಿನ ತಂದೆಯ ಪಾತ್ರ ಅಂದ್ರು. ನನಗೆ ಒಳಗೊಳಗೆ ಖುಷಿಯಾದ್ರೂ ಸಹ ಯಾವ ಆಂಗಲ್ನಲ್ಲಿ ನಾನು 7 ವರ್ಷದ ಮಗುವಿನ ತಂದೆಯ ಹಾಗೆ ಕಾಣಿಸ್ತಿದ್ದೇನೆ ಅಂತ ಅವರನ್ನ ಕೇಳಿಯೇ ಬಿಟ್ಟೆ. ನಿಮ್ಗೆ ಯಾಕೆ ನಾನ್ ನಿಮ್ಮ ಹತ್ರ ಮಾಡಿಸ್ತೇನೆ ಅಂತ ಹೇಳಿ ಮೊದಲನೇ ಬಾರಿಗೆ ಒಂದು ಮುಖ್ಯ ಪಾತ್ರಕ್ಕೆ ಅವಕಾಶ ಕೊಟ್ಟು ಕೊನೆಗೂ ಆ ಪಾತ್ರ ನನ್ನ ಹತ್ತಿರ ಮಾಡಿಸಿ ಪ್ರೇಕ್ಷಕರಿಗೆ ಹತ್ತಿರವಾಗುವಂತೆ ಮಾಡಿದ್ರು. ಜೊತೆಗೆ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎರಡನ್ನೂ ಪಡೆದುಕೊಂಡ್ರು. ಆ ಚಿತ್ರ ಬಹಳಷ್ಟು ಪ್ರೇಕ್ಷಕರ ಮನಸ್ಸನ್ನ ಕಲ್ಕಿದ್ದು ಯೂಟ್ಯೂಬ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಥಿಯೇಟರ್ಗೆ ತರಬೇಕು ಅಂತ ಶತ ಪ್ರಯತ್ನ ಮಾಡಿ ಕೊನೆಗೂ ಆಗದೆ ಕೈಚಲ್ಲಿ ಕೂರಬೇಕಾಯ್ತು. ಆ ಕುರುಗು ಈಗಲೂ ಇದೆ. ಇಷ್ಟು ಪೀಟಿಗೆ ಯಾಕೆ, ಯಾರಿಗೆ ಅಂತೀರಾ? ಅವರು ಮತ್ಯಾರು ಅಲ್ಲ, ಹರಿವು ಖ್ಯಾತಿಯ ನಾತಿಚರಾಮಿ ಚಿತ್ರದ ನಿರ್ದೇಶಕ ಮನ್ಸೋರೆ. ಸೂಕ್ಷ್ಮ ಸಂವೇದನೆಯ ಮನಸ್ಸಿನ ವ್ಯಕ್ತಿ ಇವರ ನನ್ನ ಪರಿಚಯ, ಗೆಳೆತನ ಸುಮಾರು 6 ವರ್ಷಗಳ ಹಳೆಯದ್ದು. ಹರಿವು ಸಿನಿಮಾ ಮಾಡುವಾಗ ನಾನು ಪಟ್ಟ ಕಷ್ಟ, ಅನುಭವಿಸಿದ ನೋವು, ನಿರ್ಮಾಪಕರು ಸಿಗದೆ ಪರದಾಡಿದ ದಿನಗಳು, ಕೊನೆಗೆ ನಮ್ಮ ಸ್ನೇಹಿತರನ್ನೇ ಕಾಡಿ ಬೇಡಿ ನಾವು ದಿನಕೂಲಿ ಕೆಲಸ ಮಾಡಿಯಾದ್ರೂ ಸರಿ ನಿಮ್ಮ ಹಣ ವಾಪಸ್ ಕೊಡ್ತೀವಿ ಅಂತ ಮಾತು ಕೊಟ್ಟು ಹಣ ಹಾಕಿಸಿ ಸಿನಿಮಾ ಮಾಡಿದ ದಿನಗಳು ಇನ್ನೂ ಮನಸ್ಸಿನಲ್ಲಿ ಹಸಿಯಾಗಿವೆ. ಇಂಥ ಈ ಮನ್ಸೂರೆಯವರಿಗೆ ಈಗಲೂ ಸಹ ಅದೇ ತಾಳ್ಮೆ, ಅದೇ ಹಠ, ಅದೇ ಸಿನಿಮಾ ಧ್ಯಾನ ಎಳ್ಳಷ್ಟು ಬದಲಾಗಿಲ್ಲ. ಮುಂದೆಯೂ ಹೀಗೆಯೇ ಇರಿ, ಮತ್ತಷ್ಟು ಮಗದಷ್ಟು ಒಳ್ಳೆಯ ಚಿತ್ರಗಳನ್ನ ಮಾಡಿ ಅದರಲ್ಲೂ ನಮಗೊಂದು ಅವಕಾಶ ಕೊಡಿ. ಈಗ ಹರಿವು ನಂತರ ಮತ್ತೆ ನಾತಿಚರಾಮಿಯಲ್ಲಿ ಒಂದಾಗಿದ್ದೇವೆ. ನಿಮ್ಮೆಲ್ಲರಿಗೂ ಈ ಸಿನಿಮಾ ಖಂಡಿತ ಇಷ್ಟವಾಗುತ್ತೆ ಅನ್ನೋ ನಂಬಿಕೆ ಬಲವಾಗಿದೆ. ನಮ್ಮ ಮುಂದಿನ ಯೋಚನೆಗಳಿಗೆ ನಿಮ್ಮ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೇನೆ. ಇದು ಸಂಚಾರಿ ವಿಜಯ್, ಮನ್ಸೋರೆ ಮತ್ತು ತಮ್ಮ ಸಿನಿಮಾ ನಟಿನ ಬಗ್ಗೆ ಹೇಳುವ ಮಾತು. ಈ ವಾರ ತೆರೆಗೆ ಬರುತ್ತಿರುವ ನಾತಿಚರಾಮಿ ನಿರೀಕ್ಷೆಯಂತೆಯೇ ಪ್ರೇಕ್ಷಕರ ಮನಗೆದ್ದರೆ ಈ ಮೋಡಿ ಮತ್ತೊಂದು ಸಿನಿಮಾದಲ್ಲಿ ಒಂದಾಗೋದು ಖಚಿತ. ಈ ವಾರ ತೆರೆಗೆ ಬರುತ್ತಿರುವ ನಾತಿಚರಾಮಿ ನಿರೀಕ್ಷೆಯಂತೆಯೇ ಪ್ರೇಕ್ಷಕರ ಮನಗೆದ್ದರೆ ಈ ಜೋಡಿ ಮತ್ತೊಂದು ಸಿನಿಮಾದಲ್ಲಿ ಒಂದಾಗೋದು ಖಚಿತ.